ओम श्री साई राम। वंदने तरगति विषय कन्नड। पाठ 11 नेहरू जन्मदिन। पाठ नेहरू जन्मदिन। नेहरूरवरु ನಮ್ಮ ಭಾರತ ದೇಶದ ಪ್ರಥಮ ಮೊದಲ ಪ್ರಧಾನಮಂತ್ರಿಗಳು. ಇವರಿಗೆ ಪುಟಾಣಿ ಮಕ್ಕಳೆಂದರೆ ತುಂಬಾ ಪ್ರೀತಿ. ಅದಕ್ಕಾಗಿ ಅವರ ಜನ್ಮದಿನವನ್ನು ಹುಟ್ಟುಹಬ್ಬವನ್ನು ಚಿಲ್ಡ್ರನ್ಸ್ ಡೇ ಅಥವಾ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ಪಾಠಪೂರ್ವ ಚಟುವಟಿಕೆ. ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವ ದಿನಾಂಕಗಳ ವಿಶೇಷತೆಯನ್ನು ತಿಳಿಯಿರಿ. ಜನವರಿ 12 ಆ ದಿನ ಸ್ವಾಮಿ ವಿವೇಕಾನಂದರ ಜನ್ಮದಿನ. ಜನವರಿ 26 ಭಾರತದ ಗಣರಾಜ್ಯೋತ್ಸವ ರಿಪಬ್ಲಿಕ್ ಡೇ. ಏಪ್ರಿಲ್ 14 ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಜನ್ಮದಿನ. ಆಗಸ್ಟ್ 15 ಭಾರತದ ಸ್ವಾತಂತ್ರ್ಯೋತ್ಸವ ಸ್ವತಂತ್ರ ದಿನಾಚರಣೆ. ಸೆಪ್ಟೆಂಬರ್ 5 ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಜನ್ಮದಿನ. ಸೆಪ್ಟೆಂಬರ್ 5 ರಾಧಾಕೃಷ್ಣನವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ಅಕ್ಟೋಬರ್ 2 ಮಹಾತ್ಮ ಗಾಂಧಿ ಜನ್ಮದಿನ, ಗಾಂಧಿ ಜಯಂತಿ ಎಂದು ಆಚರಿಸಲಾಗುತ್ತದೆ. ನವೆಂಬರ್ 1 ಕನ್ನಡ ರಾಜ್ಯೋತ್ಸವ. ನವೆಂಬರ್ 14 ಜವಾಹರಲಾಲ್ ನೆಹರು ಜನ್ಮದಿನ, ಆ ದಿನವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ಡಿಸೆಂಬರ್ 25 ಯೇಸು ಕ್ರಿಸ್ತನ ಜನ್ಮದಿನ, ಕ್ರಿಸ್ಮಸ್ ದಿನ. ಪದಗಳು ಸರಕಾರಿ, ಜನುಮ, ಆಚರಣೆ, ಸಡಗರ, ಭಾಷಣ, ಗುರುಗಳು, ಪುರುಷ, ಭಾರತ, ಸಮಾರಂಭ, ಮಮತೆ, ಬೆಳವಣಿಗೆ, ನೇತಾರ, ಪುಟಾಣಿ, ಕವಿತೆ. ಪದಗಳ ಅರ್ಥ: ಸಡಗರ ಎಂದರೆ ಸಂತೋಷ, ಖುಷಿ. ನೇತಾರ, ನಾಯಕ, ಲೀಡರ್. ಮಮತೆ, ಪ್ರೀತಿ. ಮರಳು, ಹಿಂತಿರುಗು. ಪಟ, ಭಾವಚಿತ್ರ, ಫೋಟೋ. ಅದು ಒಂದು ಸರಕಾರಿ ಶಾಲೆ. ಆ ದಿನ ನೆಹರು ಅವರ ಜನ್ಮದಿನದ ಆಚರಣೆ. ಶಾಲೆಯ ತುಂಬ ಆ ದಿನ ಸಡಗರವೋ ಸಡಗರ. ಅದು ಒಂದು ಸರಕಾರಿ ಶಾಲೆ. ನಮ್ಮ ಶಾಲೆಯಲ್ಲಿಯೂ ಸಹ ಸಡಗರ ಸಂಭ್ರಮದಿಂದ ನವೆಂಬರ್ 14 ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತೇವೆ ಅಲ್ಲವೇ. ಹಾಗೆಯೇ ಒಂದು ಸರಕಾರಿ ಶಾಲೆ ಅಂದರೆ ಗೌರ್ನಮೆಂಟ್ ಸ್ಕೂಲ್, ಆ ಒಂದು ಸರಕಾರಿ ಶಾಲೆಯಲ್ಲಿಯೂ ನೆಹರೂರವರ ಜನ್ಮದಿನವನ್ನು ಆಚರಿಸುತ್ತಿದ್ದರು. ಆ ದಿನ ಶಾಲೆಯ ತುಂಬ ಮಕ್ಕಳೆಲ್ಲರಿಗೂ ಸಡಗರ ಎಂದರೆ ಸಂತೋಷ, ಖುಷಿ.
ಆ ದಿನ ಮಕ್ಕಳಿಗೆಲ್ಲ ಸಡಗರವೋ ಸಡಗರ. ರಹೀಮನು ಹೂವು ತಂದನು, ರಾಜನು ಮಾಲೆ ಮಾಡಿದನು. ನೆಹರು ಅವರ ಪಟವು ಹೂಮಾಲೆಯಿಂದ ಕಂಗೊಳಿಸಿತು. ಶಾಂತಾರಾಮನು ದೇವರ ನಾಮ ಹಾಡಿದನು. ನಾರಾಯಣ ಗುರುಗಳು ದೀಪ ಬೆಳಗಿದರು. ರಹೀಮನು ಹೂವು ತಂದನು, ರಾಜನು ಮಾಲೆ ಮಾಡಿದನು. ರಹೀಮ ಎಂಬ ಹುಡುಗ ಹೂವನ್ನು ತಂದನು, ರಾಜನು ಮಾಲೆ ಮಾಡಿದನು. ಮಾಲೆ ಎಂದರೆ ಹೂವಿನ ಹಾರವನ್ನು ಮಾಡಿದನು. ನೆಹರು ಅವರ ಪಟ ಫೋಟೋ ಹೂಮಾಲೆಯಿಂದ ಕಂಗೊಳಿಸಿತು. ಆ ಮಕ್ಕಳು ತಂದ ಹೂವಿನಿಂದ ಹಾರವನ್ನು ಮಾಡಿ ನೆಹರೂರವರ ಫೋಟೋಗೆ ಹಾಕಿದಾಗ ನೆಹರೂರವರ ಫೋಟೋ ಪಟ ಹೂಮಾಲೆಯಿಂದ ಕಂಗೊಳಿಸಿತು. ಸುಂದರವಾಗಿ ಕಾಣುತ್ತಿತ್ತು. ಶಾಂತಾರಾಮನು ದೇವರ ನಾಮ ಹಾಡಿದನು. ದೇವರ ನಾಮ ಎಂದರೆ ದೇವರ ಒಂದು ಪ್ರಾರ್ಥನಾ ಗೀತೆ. ಯಾವುದೇ ಒಂದು ಕಾರ್ಯಕ್ರಮದ ಮೊದಲು ದೇವರ ಪ್ರಾರ್ಥನೆಯನ್ನು ಮಾಡಲಾಗುತ್ತದೆ. ಹಾಗಾಗಿ ಶಾಂತಾರಾಮನು ದೇವರ ನಾಮವನ್ನು ಹಾಡಿದನು. ನಂತರ ನಾರಾಯಣ ಗುರುಗಳು ದೀಪ ಬೆಳಗಿದರು. ಕತ್ತಲನ್ನು ಹೋಗಲಾಡಿಸಿ ಬೆಳಕು ತುಂಬಲಿ, ನಮ್ಮ ಮನಸ್ಸಿನಲ್ಲಿರುವ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನು ತುಂಬಲಿ ಎಂಬ ಉದ್ದೇಶದಿಂದ ದೀಪ ಬೆಳಗಿಸಲಾಗುತ್ತದೆ. ಹಾಗಾಗಿ ನಾರಾಯಣ ಗುರುಗಳು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಸಾಯಿರಾಮ್.